ವೆರಿ ಗುಡ್ ಗುಡ್ ಮಾರ್ನಿಂಗ್ ಹೇಳು ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹಲೋ, ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ನೋಡಿ ಎಷ್ಟು ಚೆನ್ನಾಗಿ ಕಲ್ತ್ಕೊಂಡಿದ್ದಾನೆ ಅಂತ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ಇವಾಗ ಶುರು ಮಾಡ್ತೀನಿ. ನಾನು ನಿಮ್ಮ ಗಾನವಿ ವಿಜಯ್. ಒಂದೇ ಒಂದು ಲೈಕ್ ಮಾಡಿ, ವಿಡಿಯೋನ ಫುಲ್ ಮಾಡಿ, ಸ್ಕಿಪ್ ಮಾಡಲ್ಲ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಪ್ಲೀಸ್. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಗುಡ್ ಮಾರ್ನಿಂಗ್. ಕಲಿಸ್ಬೇಕು ಇವಾಗ. ಬೆಳಿಗ್ಗೆನೆ ಹಾಲು ಕಾಯಿಸ್ಕೊಡ್ಬೇಕು, ವಾಟರ್ ಬಿಸಿ ಮಾಡ್ಬೇಕು, ಎಲ್ಲ ಮಾಡೋಣ. ದಿವುಗೆ ಮಾರಿಗೋಲ್ಡ್ ಬಿಸ್ಕೆಟ್ ತಿನ್ಸ್ತೀನಿ, ಬೇರೆ ಯಾವ ಬಿಸ್ಕೆಟ್ ತಿನ್ಸಲ್ಲ, ಮಾರಿಗೋಲ್ಡ್ ತಿನ್ಸ್ತೀನಿ. ಅವನಿಗ ಇದೇ ಇರ್ಲಿ ಅನ್ಬಿಟ್ಟೆ, ಎರಡೆರಡು ಬಿಸ್ಕೆಟ್ ಹಾಕಿ ಹಾಗೆ ತಿನ್ಸ್ತೀನಿ. ತುಂಬಾ ಚೆನ್ನಾಗಿ ತಿಂತಾನೆ. ಪಾಪಗ ಹಾಲು ಬಿಡ್ಕೊಡ್ತಾ ಇದ್ದೀನಿ. ಇನ್ನೂ ಬೇಜನ್ ಕೆಲಸ ಇದೆ, ಇವತ್ತು ವಾರ ಬೇರೆ ಮಾಡ್ಬೇಕು. ಮತ್ತೆ ಕೂಡ ಪಾತ್ರೆ ಎಲ್ಲ ಇದೆ, ತುಂಬಾನೇ ಪಾತ್ರೆ ಎಲ್ಲ ತೊಳಿಬೇಕು. ಫಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ಆದ್ಮೇಲೆ ದೇವ್ರ ಪೂಜೆ ಮಾಡ್ಬೇಕು. ವಾರ ನೋಡಿ, ನಮ್ ದಿವಂಗೆ ಕೂರ್ಸ್ಕೊಬಿಟ್ಟು ಪಕ್ಕದಲ್ಲಿ ತಿನ್ಸ್ಬೇಕು ನೋಡಿ. ವೆರಿ ಗುಡ್ ಗುಡ್ ಮಾರ್ನಿಂಗ್ ಹೇಳು ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹಲೋ, ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ನೋಡಿ ಎಷ್ಟು ಚೆನ್ನಾಗಿ ಕಲ್ತ್ಕೊಂಡಿದ್ದಾನೆ ಅಂತ. ಹಾಯ್ ಮೇಡಮ್, ಇಲ್ಲಿ ಹಾಯ್ ದಿವ, ಹಾಯ್ ಹಾಯ್. ಅಲ್ಲಿ ಮಾಡಲಿ, ಫಸ್ಟ್ ಮಾಡಿ ಫಸ್ಟ್ ತಿನ್ಸ್. ಹೆಂಗ್ ಮಾಡ್ತಿದ್ದಾನೆ ನೋಡಿ, ನೋಡಿ ಹೆಂಗ್ ಮಾಡ್ತಿದ್ದಾನೆ ಅಂತ. ಹಾಯ್ ನೋಡಿ, ಬೆಳಿಗ್ಗೆನೆ ಬಾಲ್ ಹಿಡ್ಕೊಂಡು ಆಟ ಆಡ್ತಿರೋದ್ ಅಂತೀವ. ಬಾಲ್ ತೋರ್ಸ್, ಬಾಲ್ ಬಾಲ್ ಅವನ ಹತ್ರನೇ ಇದೆ, ಆಟ ಆಡ್ತಿದ್ದಾನೆ ಬಾಲ್ ಇಟ್ಕೊಂಡು ಬೆಳಿಗ್ಗೆ. ಅಯ್ಯಪ್ಪ ಅಪ್ಪ, ವೆರಿ ಗುಡ್. ದಿವ ಹಾಯ್ ಮಾಡ. ಹಾಯ್ ಹಾಯ್ ದಿವ, ಹಾಯ್ ಹಾಯ್ ಹಾಯ್. ದಿವಂಗೆ ಒಂದ್ ಸ್ವಲ್ಪ ನೀರ್ ಕುಡಿಸಿ ಆಮೇಲಿಂದ ಬಿಸ್ಕೆಟ್ ಹಾಲು ತಿಂದ್ರೆ ಏನೋ ಒಂಥರ ಸಮಾಧಾನ ಆಗಿರ್ತಾನೆ, ಇಲ್ಲ ಅಂದ್ರೆ ಅಳ್ತಾನೆ ಇರ್ತಾನೆ. ಆಮೇಲೆ ಅಮ್ಮ ಬೇಕು ಅಂತ ಆಟ ಶುರು ಮಾಡ್ಬಿಡ್ತಾನೆ ಅನ್ಬಿಟ್ಟು ಫಸ್ಟ್ ಕೆಲಸ ಮಾಡ್ಬಿಟ್ಟು ಆಮೇಲೆ ನಂಗೆ ಏನೇ ಇದ್ರೂ ಕೆಲಸ ಮಾಡ್ಕೊಂಡಿದ್ದಾನು. ಅಂಡ್ ಪಾತ್ರೆ ತೊಳೆದಿದೆ, ಅದೊಂದು ಪಾತ್ರೆ ತೊಳ್ಕೊಂಡು ತಿಂಡಿ ಒಂದು ಮಾಡಬೇಕು. ತಿಂಡಿ ಒಂದು ಮಾಡಿಬಿಟ್ರೆ ಕಸ ಗುಡ್ಸಿ ಮನೆ ಹೊಡ್ಸ್ಬಿಟ್ಟು ವಾರ ಮಾಡೋದೊಂದೇ ಬಾಕಿ ಇರೋದು. ನಿನ್ನೆ ತುಂಬ ಕೆಲಸಗಳಿತ್ತು, ಅದರಿಂದ ಮಾಡೋಕ್ಕಾಗಿಲ್ಲ. ಇವತ್ತು ಮಾಡ್ತಾ ಇದ್ದೀನಿ. ಶುಕ್ರವಾರನದು ಕಳಸನು ತಗ್ಗಿಯಲ್ಲ, ಅದರಿಂದ ನಾನು ಏನು ತಿಂಡಿ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂತೆ. ಬನ್ನಿ ನೋಡೋಣ ಏನ್ ಮಾಡ್ತೀನಿ ಅಂತ ಹೇಳಕ್ಕಿಂತ ಮೊದ್ಲು ಮಾಡ್ತೀನಿ ತೋರ್ಸಕ್ಕಿಂತ ಮೊದ್ಲು ಫಸ್ಟ್ ಪಾತ್ರೆ ತೊಳ್ಕೊಬಿಡೋಣ. ಏನ್ ನನ್ ಬೇಗ ಅವಾಗವಾಗೇ ತೊಳ್ಕೊಬಿಡ್ತೀನಿ, ರಾತ್ರಿನೇ ತೊಳ್ಕೊಂಡು ಮನ್ಕೊಬಿಡ್ತೀನಿ. ರಾತ್ರಿ ಅಷ್ಟೇ ತೊಳ್ಬಿಡ್ತೀನಿ. ಒಂದೊಂದ್ಸಲಿ ಒಂದೊಂದ್ಸಲಿ ಆಗಿಲ್ಲ ಅಂದ್ರೆ ಬೆಳಿಗ್ಗೆ ತೊಳ್ಕೊತೀನಿ. ಯಾವಾಗುತ್ತೆ ಯಾವಾಗ ಅಂದ್ರೆ ನನ್ಗೆ ಯಾವಾಗ ಇದಾಗುತ್ತೆ ಅಂದ್ರೆ ಒಂದೊಂದ್ಸಲಿ ಆಗಿರಲ್ಲ, ನಿದ್ದೆ ಬಂದ್ಬಿಟ್ಟಿ ಇರ್ತಲ್ಲ ಬೇಗ ಬೆಳಿಗ್ಗೆಯಿಂದ ಕೆಲಸ ಮಾಡಿರ್ತೀನಲ್ಲ, ನಿದ್ದೆ ಬಂದ್ಬಿಡುತ್ತೆ ಬೇಗ ಅಂದ್ಬಿಟ್ಟು ಬೇಗ ಮನೆಗೆ ಹೋಗ್ತೀನಿ. ಒಂದೊಂದ್ಸಲಿ ರಾತ್ರಿ ತೊಳ್ದಿಟ್ಬಿಟ್ಟು
ರಾತ್ರಿನೇ ತೊಳ್ದಿಟ್ಬಿಟ್ಟು ಮನೆಗೆ ಹೋಗ್ಬೇಕು ಹೇಳ್ಬೇಕು ಅಂದ್ರೆ ಪಾತ್ರೆ ಎಲ್ಲಾನು. ಆದ್ರೂ ನಾನು ಏನ್ ಮಾಡ್ತೀನಿ ಅಂದ್ರೆ ಬೆಳಿಗ್ಗೆ ಒಂದೊಂದ್ಸಲಿ ಮಾತ್ರ ಬೆಳಿಗ್ಗೆ ತೊಳ್ಕೊತೀನಿ, ಜಾಸ್ತಿ ಪಾತ್ರೆ ಮಾಡ್ಕೊಳಲ್ಲ. ಅವಾಗಾವಾಗ್ಲೇ ತೊಳ್ಕೊಬಿಡ್ತೀನಿ ಎಲ್ಲಾನು ನಾನು. ಪಾತ್ರೆ ಎಲ್ಲ ಬೆಳಗಾಯ್ತು, ಇನ್ನ ಅನ್ನ ಕೆಡ್ತಾ ಇದ್ದೀನಿ. ಏನಪ್ಪ ಮಾಡಕ್ ತೋರಿಸ್ತೀನಿ ಅಂದ್ಬಿಟ್ಟು ಇವಳು ಅನ್ನ ಕೆಡ್ತಾ ಇದ್ದೀನಿ ಅಂತಳಲ್ಲ ಅಂತ ಅನ್ಕೋಬೇಡಿ, ತೋರಿಸ್ತೀನಿ. ಅದು ಅನ್ನ ಕೆಡ್ತಿದ್ದಾಳೆ ಅಂದ್ರೆ ಚಿತ್ರಾನ್ನ ಮಾಡ್ಬೋದೇನೋ ಮೋಸ್ಟ್ಲಿ ಅಂತ ಅನ್ಕೋದಿರ. ಚಿತ್ರಾನ್ನ ಮಾಡೋದು ಅದು ಡಿಫ್ರೆಂಟ್ ಆಗಿ ಇರೋದು ಚಿತ್ರಾನ್ನ ನಮ್ಮನೇಲಿ ಮಾಡೋದು. ತೋರಿಸ್ತೀನಿ ಬನ್ನಿ ಹೆಂಗ್ ಮಾಡೋದು ಏನು ಅಂತ. ನಮ್ ದಿವನ ಅಳ್ತಿದ್ದ ಅನ್ಬಿಟ್ಟು ಅಮ್ಮ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ನನ್ ತಿಂಡಿ ಎಲ್ಲ ಆಗಿ ಎಲ್ಲ ಕೆಲ್ಸ ಮುಗಿಸಿ ಎಲ್ಲ ಆದ್ಮೇಲೆ ಹೋಗಿ ಕರೀತೀನಿ, ಅವಾಗ ಬರ್ತಾರೆ. ಅವಾಗ ದಿವಂಗೂ ಸ್ನಾನ ಮಾಡಿಸಿ ಅವನು ಫ್ರೆಶ್ ಮಾಡಿ ಆಮೇಲೆ ಅವನಿಗೂ ತಿಂಡಿ ಬೇಗ ಬೇಗ ಮಾಡ್ಕೊಬಿಡ್ತೀನಿ ನನ್ನ ಕೆಲ್ಸನ. ಅದಕ್ಕೆ ಕೇಳೋಣ ಫಸ್ಟ್ ಅನ್ನ ಕೇಳೋಣ. ನೋಡಿ ಸ್ವಲ್ಪ ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಮತ್ತೆ ಕಡಲೆ ಬೀಜ ಒಂದು ಸ್ವಲ್ಪ, ಹೆಸರು ಬೇಳೆ ಒಂದು ಸ್ವಲ್ಪ, ಜೀರಿಗೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಸಂಬಾರ ಸೊಪ್ಪು, ಮತ್ತೆ ಕ್ಯಾರೆಟು, ಮತ್ತೆ ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಕೊಂಡಿರೋದು. ಅದನ್ನ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇವತ್ತು ಏನಂದ್ರೆ ಕ್ಯಾರೆಟ್ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಡಿಫ್ರೆಂಟಾಗಿ ಕ್ಯಾರೆಟ್ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಕ್ಯಾರೆಟ್ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಕ್ಯಾರೆಟ್ ಚಿತ್ರಾನ್ನ. ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ತರಕಾರಿ ತಿನ್ನಲ್ಲ ಒಬ್ರೊಬ್ರು, ಇದಕ್ಕೇ ತುರ್ದಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮನೇಲಿ ತರಕಾರಿ ಯಾರು ತಿನ್ನಲ್ಲ ಅವ್ರು ತಿಂತಾರೆ. ಆ ರೀತಿ ನೋಡಿ ಕ್ಯಾರೆಟ್ ಇಷ್ಟಪಡ್ತಾರೆ ಆಲ್ಮೋಸ್ಟ್ ಎಲ್ಲರೂ. ಆದ್ರೂ ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ಇವತ್ತು ಡಿಫ್ರೆಂಟಾಗಿ ಕ್ಯಾರೆಟ್ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಚಿತ್ರಾನ್ನ ಮಾಡೋದು ತೋರಿಸ್ತೀನಿ. ನೋಡಿ ಕ್ಯಾರೆಟ್ ಚಿತ್ರಾನ್ನ ಮಾಡೋದು ಹೇಗೆ ಎಂತು ಅಂತ. ಎಲ್ಲೋಗ್ಬಿಟ್ಟು ಇಲ್ಲೊಂದ ನೋಡ್ತಿದ್ರ ಇಲ್ಲೋಗಿದೆ. ಆಯಿಲ್ ಬಿಡ್ತಾ ಇದ್ದೀನಿ ಸ್ವಲ್ಪ. ಆಯಿಲ್ ಯಾವ್ದಕ್ಕೆ ಜಾಸ್ತಿ ಹಾಕ್ತೀವಿ ಅದಕ್ಕೆ ಚೆನ್ನಾಗಿರುತ್ತೆ ಆಯಿಲು, ಫುಡ್ಡು ಚೆನ್ನಾಗಿರುತ್ತೆ. ನಾವು ಆಯಿಲ್ ಸ್ವಲ್ಪ ಹಾಕ್ಬಿಟ್ಟು ಆಯಿಲ್ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಸ್ವಲ್ಪ ಹಾಕಿ ಮಾಡಿದ್ರೆ ಚೆನ್ನಾಗಿರಲ್ಲ ಚೆನ್ನಾಗಿಲ್ಲ ಅಂತ ಹೇಳೇ ಹೇಳ್ತಾರೆ. ಆಮೇಲೆ ಟೊಮೊಟೊ ರೇಟ್ ಅಂತೂ ಕೇಳೋದೇ ಬೇಡ, ಹಂಗಾಗ್ಬಿಟ್ಟಿದೆ. 60 ರೂಪಾಯಿ ಕೆ ಜಿ, ಫಸ್ಟ್ 80 ರೂಪಾಯಿ ಕೆ ಜಿ ಅಂದರೆ ಇವಾಗ 60 ರೂಪಾಯಿಗೆ ಬಂದೈತೆ. 60 ರೂಪಾಯಿ ಕೆ ಜಿ ಅಂತಂದ್ರು ನಿನ್ನೆ ತೊಗೊಂಡೆ, ಫಸ್ಟ್ ಅಲ್ಲೂ ಊರಿಂದ ಬಂದ ತೊಗೊಂಡಿದ್ದು ನಿನ್ನೆ ತೊಗೊಂಡಿದ್ದೀನಿ. ಜಾಸ್ತಿ ಯೂಸ್ ಮಾಡಬೇಡ್ದಲ್ಲ ನೋಡಿ ಇವಾಗ ಹಾಕ್ತಾ ಇದ್ದೀನಿ. ಯಾಕೆ ಟೊಮೊಟೊ ಜಾಸ್ತಿ ಹಾಕ್ಬೇಡ್ದು ಅಂತ ಅಂದೆ ಅಂದರೆ ಯೂಸ್ ಮಾಡಬೇಡ್ದು ಅಂತ ಅಂದರೆ ಟೊಮೊಟೊ ರೇಟ್ ಅಷ್ಟೊಂದಾದರೆ ಹೆಂಗೆ ಯೂಸ್ ಮಾಡೋಕ್ಕಾಗುತ್ತೆ ನಾವು. ಅದಕ್ಕೇ ನಮ್ಮನೆಯವರು ಟೊಮೊಟೊ ಯೂಸ್ ಮಾಡಿದ್ರು ಪರವಾಗಿಲ್ಲ ಹುಣ್ಸೆಣ್ಣು ಆಕಾರ ಮಾಡು, ಅಷ್ಟೊಂದು ರೈಟ್ ಆಗಿಬಿಟ್ಟಿದ್ದಿಲ್ಲ ಮಳೆಯಿಂದ ಎಲ್ಲ ರೈಟ್ ಆಗಿದೆ ಅನ್ಸುತ್ತೆ. ಏನು ಜಾಸ್ತಿ ಮಳೆ ಇಲ್ಲ ಆದ್ರೂ ಒಂದು 3 ದಿನ ಹೋಯ್ತಲ್ಲ ಚೆನ್ನಾಗಿ. ಅದು ನೀರು ಬಿದ್ದ್ಬಿಟ್ಟಿದೆ, ನೀರು ಬಿದ್ದು ಚಟಪಟ ಚಟಪಟ ಅಂತ ಆಗುತ್ತೆ. ಎಲ್ಲ ಒಂದೇ ಸಲ ಹಾಕ್ಬಿಡ್ತೀನಿ ನಾನು ಅವಾಗಲೇ ಅವಾಗಲೇ ಇರುತ್ತೆ. ಚಟಪಟ ಚಟಪಟ. ನೆಕ್ಸ್ಟ್ ಏನ್ ಹಾಕ್ಬೇಕು ಅಂದ್ರೆ ತಗೊಳ್ಳಿ ಇದನ್ನ ನೋಡಿ. ಈರುಳ್ಳಿ ಹಾಕಿದ್ದೀನಿ, ಈರುಳ್ಳಿ ಚೆನ್ನಾಗಿ ಉಪ್ಕೊಳ್ತಾ ಇದ್ದೀನಿ. ಅದಕ್ಕೊಂಚೂರು ಈರುಳ್ಳಿಗೆ ಉಪ್ಪತ್ತಲಿ ಅಂದ್ಬಿಟ್ಟು ಉಪ್ಪು ಹಾಕ್ತಾ ಇದ್ದೀನಿ. ಚೂರೇ ಚೂರು ಜಾಸ್ತಿ ಅಲ್ಲ ಸಾಕು, ಲೈಟಾಗಿ ಹಾಕೊಬೇಕು. ಇವಾಗ ಏನು ಹಾಕೋಬೇಕು ಅಂದರೆ ಖಾರ, ಶುಂಠಿ ಈರುಳ್ಳಿ ಪೇಸ್ಟು, ಮತ್ತು ಮೆಣಸಿನ್ಕಾಯಿನ ರುಬ್ಕೊಂಡಿರೋದು ಹಾಕ್ಬೇಕು. ಹಾಕಾಯ್ತು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಅದಕ್ಕೆ ಏನಾರ ಬಜ್ಜಿ ಅದಿದ್ದು ಸೈಡ್ ಮಾಡಿದ್ರೆ ಚಿತ್ರಾನ್ನಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಸಾಂಬಾರ್ ಸೊಪ್ಪು ಹಾಕೊಳ್ಳೋಣ. ನೆಕ್ಸ್ಟ್ ಏನ್ ಹಾಕೊಳ್ಳೋಣ ಅಂದ್ರೆ ಕ್ಯಾರೋಟ್. ಕ್ಯಾರೋಟ್ ಚಿಕನ್ ಅಣ್ಣ ರೆಡಿ ಆಯ್ತು. ರೆಡಿ ಕ್ಯಾರೋಟ್ ಚಿತ್ರಾನ್ನ ತುಂಬಾನೇ ಚೆನ್ನಾಗಿರುತ್ತೆ ಚಿತ್ರಾನ್ನ. ಒಂಚೂರು ಅರಿಶಿನ ಪುಡಿನೂ ಹಾಕೋಬಹುದು, ಹಾಕೊಳ್ಳೋಣ ಅರಿಶಿನ ಪುಡಿನ ಒಂಚೂರು. ಇದೆಲ್ಲ ಫ್ರೈ ಆಗಿ ಎಷ್ಟು ಸಕ್ಕತ್ತ ಕಾಣ್ತಿದೆ ನೋಡಿ, ತುಂಬಾನೇ ಚೆನ್ನಾಗಿ ಕಾಣ್ತಿದೆ. ನೋಡಕ್ಕೆ ಚೆನ್ನಾಗಿ ಕಾಣ್ತಿದೆ ಅಂದ್ರೆ ತಿನ್ನಕ್ಕೆ ಎಷ್ಟು ಚೆನ್ನಾಗಿರ್ಬೋದು ಹೇಳಿ ನೀವೇನೆ. ಅದನ್ನ ನನ್ನ ಹಸ್ಬೆಂಡ್ ಎದ್ದಾದ್ಮೇಲೆ ಹೇಳ್ತೀನಿ. ಸಾಕು, ಜಾಸ್ತಿ ಹಾಕೋಬೇಕು ಅರ್ಶನ, ಚೆನ್ನಾಗಿರಲ್ಲ ಸ್ವಲ್ಪ. ರೆಡಿ ಆಯ್ತು ಕ್ಯಾರೆಟ್ ಚಿತ್ರಾನ್ನ, ಬೇರೆ ಕೆಲಸ ಮುಗಿಸ್ಕೊಳ್ಳೋಣ. ಏನಪ್ಪ ಇವಳು ಇವ್ರಿಗೆ ಮಾತ್ರ ಮಾಡ್ಕೊಬಿಟ್ಲು, ಆ ಪಾಪಗೆ ಮಾಡಿರೋದು ತೋರಿಸ್ಲೇ ಇಲ್ಲ ಕೊಟ್ರ. ಪಾಪಗೆ ತುಪ್ಪ ಹಾಕೋತಾ ಇದ್ದೀನಿ, ಅನ್ನ ಮಾಡಿದ್ನಲ್ಲ ಅದಕ್ಕೆ ತುಪ್ಪ ಹಾಕಿ ಒಂಚೂರೇ ಹಾಕೋತೀನಿ, ಜಾಸ್ತಿ ಹಾಕೊಳಲ್ಲ. ತುಪ್ಪ ಹಾಕಿದ್ರೆ ಹಾಲು ಜೊತೆಗೆ ತುಪ್ಪ ಹಾಕ್ಬಾರ್ದು ಅಂತ ಒಂಚೂರು ಹಾಕೋತಾ ಇದ್ದೀನಿ ಅಷ್ಟೇನೆ. ಇದು ಕ್ಯಾರೆಟ್ ತುರ್ಕೊಂಡೆ, ಅವನು ಕ್ಯಾರೆಟ್ ಚಿತ್ರಾನ್ನ ಥರ ಮಾಡ್ಕೊಳ್ಬೇಕಲ್ಲ. ಖಾರ ಇಲ್ಲ, ಅರೆ ಉಪ್ಪು ಐತೆ, ಉಪ್ಪು ಮತ್ತೆ ಕ್ಯಾರೆಟು ಹಾಲು ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಅನ್ನ ಇದೆಯಲ್ಲ, ಅನ್ನಕ್ಕೆ ಹಾಕೊಂಡು ತಿನ್ಸಿದ್ರೆ ಚೆನ್ನಾಗಿ ತಿಂತಾನೆ ಅಂದ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಸಾರಿ ಫ್ರೆಂಡ್ಸ್, ಕೆಮ್ಮು ಜಾಸ್ತಿ ಆಗ್ತೈತೆ. ಒಂಚೂರು ಉಪ್ಪು ಹಾಕೋಣ ಅನ್ಸುತ್ತೆ. ಸಾಕು, ಪಾಪ ಒಂಚೂರೇ ಉಪ್ಪು ಹಾಕ್ಬೇಕಲ್ಲ, ಸಾಕಷ್ಟೇನೆ. ಚೆನ್ನಾಗಿ ಬೇಯ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾನೇ ಚೆನ್ನಾಗಿ ಬಂದಿದೆ, ಎಷ್ಟು ಇದಾಗಿ ಬಂದಿದೆ. ಮೆತ್ತಗೆ ತುಂಬಾ ಇಷ್ಟಪಡ್ತೀನಿ ತಾನೆ ಈ ರೀತಿ ಎಲ್ಲ ಮಾಡಿಕೊಟ್ರೆ ನಮ್ಮ ಪಾಪು. ಅದಕ್ಕೆ ಚೂರು ಮಾಡ್ತಿದ್ದೀನಿ, ಅದರಲ್ಲೂ ಫುಲ್ ತಿನ್ನಲ್ಲ, ಅವನೊಂದು ಸ್ವಲ್ಪ ತಿಂತಾನೆ ಅಷ್ಟೇನೆ. ಅವ್ನಿಗೆ ಎಷ್ಟ ಹೊಟ್ಟೆ ತುಂಬುತ್ತ ಅಲ್ಲರಿಗೆ ಮಾತ್ರ. ಹಿಂಸೆಯಿಂದ ನಾನು ಯಾವತ್ತೂ ಗಿಡ್ಗಕ್ಕೆ ಹೋಗಲ್ಲ. ಏನಾದ್ರು ತುಂಬಾ ಗಿಡಕ್ತೀನಿ ಆದ್ರೂ ಏನಂದ್ರೆ ತುಂಬಾ ತಿಂದೇ ಇರಲ್ವಲ್ಲ ನನ್ಗೆ ಅನ್ಸುತ್ತಲ್ಲ, ಅವಾಗ ಮಾತ್ರ ಇದ್ ಮಾಡಿ ಹಿಂಸೆಯಿಂದ ಮಾಡ್ತೀನಿ ಅಷ್ಟೇನೆ. ಅಷ್ಟು ಬಿಟ್ರೆ ಇನ್ನ ನಾನು ಇಷ್ಟೆಲ್ಲ ತಿನ್ಸಕ್ ಹೋಗಲ್ಲ, ಸ್ವಲ್ಪ ತಿಂತಾನೆ. ಅವ್ನಿಗೆ ಎಷ್ಟು ಹೊಟ್ಟೆ ತುಂಬುತ್ತೆ ಅಷ್ಟು ಮಾತ್ರ. ಬೆಳಿಗ್ಗೆನೆ ಹಾಲು ಬಿಸ್ಕೆಟ್ ಕೊಟ್ಟಿರ್ತೀನಿ ಅಲ್ಲ, ಡೈಲಿ ಹಾಲು ಬಿಸ್ಕೆಟ್ ಬೆಳಗ್ಗೆ ಕೊಡ್ತೀನಿ, ಸಂಜೆ ಹೊತ್ತು ಡೈಲಿ ಕೊಡ್ತೀನಿ. ಮಾಮೂಲಿ ತಿಂಡಿ ಟೈಮ್ ತಿಂಡಿಗೆ ಊಟ ಮತ್ತೆ ರಾತ್ರಿ ಊಟ ಟೈಮ್ ಊಟ ಆ ಥರ ನಾವ್ ಹೆಂಗ್ ಇದ್ ಮಾಡ್ತೀವಿ ಹಂಗೇನ ಅವನ್ಗೂ ಸೇಮ್ ಅದೇ ರೀತಿ ಕೊಡ್ತೀನಿ. ಅವ್ನಿಗೆ ಅದೇ ಅಭ್ಯಾಸ ಆಗ್ಬಿಟ್ಟಿದೆ, ಅದೇ ರೀತಿ ತಿಂತಾನೆ. ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ರೆ ಡಿಫ್ರೆಂಟ್ ಆಗಿ ತಿಂತಾ ಇರ್ತಾರೆ, ಅದ್ರ ಬಾಯಿ ರುಚಿ ಬೇಕಲ್ಲ ಅವ್ರಿಗೂ ಆ ರೀತಿ. ಎಲ್ಲ ಕೆಲಸ ಮುಗ್ದಿದೆ, ಆದ್ರೆ ನಮ್ಮ ಪಾಪ ಇನ್ನೂ ತಿನ್ಸಿಲ್ವಲ್ಲ. ಇಲ್ಲಿ ಬಂದು ಕುತ್ಕೊಂಡೆ ನಾನು, ಅವನ್ನ ಹೋಗಿ ಕರ್ಕೊಬರ್ಬೇಕು. ಪಕ್ಕದ ಮನೆಗೆ ಹೋಗಿದ್ದಾನೆ, ಆಟಾಡ್ತಿದ್ದಾನೆ. ಅಲ್ಲಿ ಮೇಘನ ಅಂತ ಹುಡ್ಕಿದ್ದಾಳಲ್ಲ, ಅವ್ರ ಜೊತೆ ಆಟಾಡ್ತಾ ಇರ್ತಾನೆ. ಅವ್ಳು ಆಟಾಡಿಸ್ತಾ ಇರ್ತಾಳೆ, ಹೋಗಿವಾಗ ಕರ್ಕೊಬರ್ಬೇಕು. ಬರ್ತಾನೆ ನನ್ನ ಹತ್ರ ಏನು ಹಂಗಿಲ್ಲ, ಓಡ್ ಬಂದ್ಬಿಡ್ತಾನೆ ಅಮ್ಮ ಬಂದು ಅಂತ. ಫಸ್ಟ್ ಆ ಥರ ಇಲ್ಲ, ಅದನ್ನು ಹೊರಗಡೆ ಹೋದ್ರೂ ಸುಮ್ಮನೆ ಅವ್ರ ಪಡೆಗೊಂಡು ನೋಡ್ತಾ ಇರೋನು ಆ ಕಡೆ ಈ ಕಡೆ ಎಲ್ಲ. ಇವಾಗ ಹಂಗಲ್ಲ, ಬಂದ್ಬಿಡ್ತಾನೆ ನನ್ನ ಹತ್ರ, ಹೋಗಿ ಕರ್ಕೊಬರ್ತೀನಿ ನೋಡಿ. ನಾನು ದಿವಂ ಕರ್ಕೊ ಬಂದೆ, ಇವನ್ ಏನ್ ಗೀತ ಬಂದು ಕೆಲಸ ಮಾಡ್ತಾನೆ ಅಂದ್ರೆ ಅಲ್ಲೋಗ್ಬಿಟ್ಟು ಅವ್ರು ಸ್ಕೆಚ್ ಪೆನ್ ಕೊಟ್ಟಿದ್ದಾರೆ ಕೈಗೆ. ನೀನು ಕೈಗೆ ಸ್ಕೆಚ್ ಪೆನ್ ನೋಡಿ, ಎಷ್ಟು ಸ್ಕೆಚ್ ಪೆನ್ ನೋಡಿ, ಬಾಯಿ ಹತ್ರ ಇಲ್ಲೆಲ್ಲ ಗೀರ್ಸ್ಕೊಳ್ಳೋಣ. ನೀರು ಕುಡಿ ನೋಡಿ, ತಮ್ಮನೆ ಹೊಟ್ಟೆಸ್ಬಿಡಿದೆ ನನ್ನ ಮಗನ್ಗೆ. ಚೆನ್ನಾಗಿದ್ಯಾ ಮುಂದ್ ಜೊತೆ ಆಟ ಆಡೋದಿದ್ಯಲ್ಲ, ತುಂಬಾ ತಲೆನೋವು ನಮಗಂತೂ. ತಿನ್ಸ್ರೆ ತಿಂತಲ್ಲ, ಅದನ್ ಚೆನ್ನಾಗಿ ಮಾಡ್ಕೊಟ್ಟಿದ್ದೀನಿ ನಾನು. ವಿಡಿಯೋ ಮಾಡ್ಬೇಡ್ದಂತೆ, ವಿಡಿಯೋ ಮಾಡಿದ್ರೆ ಹಂಗೆ ಇದು ಮಾಡ್ತಾರೆ, ನಾನು ಮಾತಾಡ್ಬೇಡ್ದಂತೆ. ಅವನ್ನೇ ಮಾತಾಡಿಸ್ಬೇಕಂತೆ, ಆದ್ರೆ ಅಳ್ತಿದ್ದ ಇಷ್ಟೊತ್ತು ಕಂಡ. ನೀರು ಕುಡಿಸ್ತೇನೆ, ಅದು ಏನಂದ್ರೆ ಅವ್ನು ಆಟಾಡ್ತಿದ್ನಲ್ಲ, ನೀರು ಕುಡಿಸ್ತಾ ಇರ್ಬೇಕು ಇವನಿಗೆ. ನಮ್ಗೇನೆ ಬಾಯಾರಿಕೆ ಆಗ್ತಾ ಇರುತ್ತಲ್ಲ, ಈ ನನ್ನ ಮಗ ಬಾಯಾರಿಸ್ಕೊಬಿಟ್ಟು ಒಂದೇ ಉಸಿರು ಗಡಗಡ ಅಂತ ನೀರು ಕುಡ್ಬಿಟ್ಟು ಕೆಮ್ಮ ಬಂದ್ಬಿಡ್ತು. ಅದಕ್ಕೇನೆ ಅಳ್ತಿದ್ ಕಣ್ಣಲ್ಲೆಲ್ಲ ನೀರು ಬರಂಗ ಆಗ್ಬಿಟ್ಟಿದೆ. ಒಂದೇ ಉಸಿರು ನೀರು ಕುಡಿದ್ರೆ ಇನ್ನೇನಾಗುತ್ತೆ? ದಿವಾ ಇಲ್ಲಿ ಅಮ್ಮ ಏಯ್ ತಳ ಇಲ್ಲಿ ಇಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಆಟ ಮಾಡಿದ್ರೆ ಅಂತ. ಬಿಸ್ಕಿಟ್ ಚೆನ್ನಾಗಿ ತಿನ್ನವನೇ,
ಕೋಲು ಹಿಡ್ಕೊಡ್ಕೊಡ್ಕೊಡ್ಕೊಡ್ಕೊಡ್ ಬಾಬಾಬಾ ಅಲ್ಲಿ ಬಿಕ್ಕು ಮನೆ. ನಮ್ ದಿವ ಏನು ತಿಂದ ಸ್ವಲ್ಪ ತಿಂದ ಅದು ನಾನು ಏನ್ ಮಾಡ್ಬಿಟ್ಟಿದ್ದೆ ಅಂದ್ರೆ ಅನ್ನಕ್ಕೆ ಉಪ್ಪೇ ಕಡಿಮೆ ಹಾಕಿ ಉಪ್ಪೇ ಹಾಕಿಲ್ಲ ಮರ್ತ್ಕೊಂಡು ನಿಮ್ ಜೊತೆ ಮಾತಾಡ್ಕೊಂಡು ಆ ಕೆಲಸ ಬೇರೆ ಮಾಡಿದ್ದೀನಿ. ನಮ್ಮನೆಯವ್ರು ಇನ್ನೂ ಎದ್ದಿಲ್ಲ, ಉಪ್ಪು ಹಾಕಿಲ್ಲ ಅನ್ನಕ್ಕೆ. ಥೂ ಹಿಂಗ್ ಮಾಡಿದಾಳಲ್ಲ, ಎಲ್ಲರಿಗೂ ಕನ್ಫ್ಯೂಸ್ ಆಗೇ ಆಗುತ್ತಲ್ವಾ, ಆ ರೀತಿ ನಂಗೂ ಹಾಕ್ಲಿಲ್ಲ. ನಿಮ್ ಜೊತೆ ಮಾತಾಡ್ಕೊಂಡು ಉಪ್ಪೇ ಹಾಕಿಲ್ಲ, ಹಂಗೆ ಮಾಡಿದ್ದೀನಿ. ನಮ್ಮ ದಿವಂಗೆ ಒಂಚೂರು ಉಪ್ಪು ಕಡಿಮೆ ಆಗಂಗಿಲ್ಲ, ಅದಕ್ಕೆ ನಾನು ತೂ ಅಂತ ಉಗ್ಗಿದ್ದು. ಚೆನ್ನಾಗಿದೆ, ಯಾರು ಉಪ್ಪಿಲ್ಲ ಅಷ್ಟೇ, ಅದಕ್ಕೆ ತೂ ಅಂತ ಉಗ್ಗಿದ್ದಾನೆ. ಅವನಿಗೆ ಹಂಗಾದ್ರೂ ಮಾಡಿ ಹೆಂಗೆ ಮಾಡಿಬಿಟ್ಟು ತಿನ್ನಿಸ್ದೆ. ಚೆನ್ನಾಗಿ ನೀರು ಕುಡ್ಬಿಟ್ಟಿದ್ದಲ್ಲ, ನೀರು ಕುಡಿದ್ರೆ ಊಟ ಸೇರ್ಸ, ಚೆನ್ನಾಗಿ ಬಂದ ತಕ್ಷಣ ನೀರು ಕೊಟ್ಬಿಟ್ಟೆ, ನೀರು ಕುಡಿದ್ಬಿಟ್ಟ. ಅದರಿಂದ ಸ್ವಲ್ಪ ತಿಂದ ಸ್ವಲ್ಪ ಬಿಟ್ಟೆ. ಹಂಗೇನೆ ನಾನು ಹೇಳ್ದಂಗೆ ಫಸ್ಟೇ ಹಿಂಸೆ ಮಾಡೋಕ್ಕೆ ಹೋಗಲಿಲ್ಲ, ಹಿಂಸೆ ಮಾಡಿದೆ ಹಂಗಾದ್ರೂ ತಿನ್ನಲಿಲ್ಲ ಅವನು. ಅದರಿಂದ ಸುಮ್ಮನೆ ಅದೆ, ಬೇರೆ ಕೆಲಸಗಳಿದೆ ಎಲ್ಲ ಮಾಡಬೇಕು, ವಾರ ಎಲ್ಲ ಮಾಡಬೇಕು. ನಮ್ಮನೆಯವ್ರು ಎದಳ್ಳಿ ನೋಡಿ, ಸಣ್ಣ ಮಕ್ಳಿಗೂ ಬಾಯಿ ರುಚಿ ಇದ್ದೇ ಇರಬೇಕು. ನಮ್ಮ ದಿವ ಅಂತೂ ನಾನು ಯಾವ ತಿಂತಲ್ಲ, ನಾನು ತಿನ್ನೋಡ್ದೆ ಇದೇನಕ್ಕೆ ಅಂತ ಅಂದ್ಬಿಟ್ಟೆ. ನಂಗೆ ಚೆನ್ನಾಗಿ ಚೆನ್ನಾಗಿ ಅನಿಸ್ತು, ಒಂಚೂರು ಬಾಯಿಗೆ ಹಾಕೊಂಡು ನೋಡಿದ್ರೆ ಚೆನ್ನಾಗಿ ಅನಿಸ್ತು. ಮತ್ತೇ ನಾನು ಅಮ್ಮಂಗೆ ಕೊಟ್ಟೆ. ಅಮ್ಮ ಸಪ್ಪೆ ಆಗಿದೆ ಅದರಿಂದ ತಿಂತಲ್ಲ ಅಂತ ಅಂದರು. ಆಮೇಲೆ ಒಂಚೂರು ಉಪ್ಪು ಆ ಥರ ಇರಬಾರ್ದು, ಅವ್ನು ಕರೆಕ್ಟಾಗಿ ಮೇಲೆ ಉಪ್ಪು ಹಾಕ್ಬಾರ್ದು, ಏನೂ ಇಲ್ಲ, ಕರೆಕ್ಟಾಗಿ ಇರಬೇಕು ಅವನಿಗೆ ಎಲ್ಲ. ಆಮೇಲೆ ಸ್ನಾನ ಮಾಡಿಸಿ ತಿನ್ನಲಿಲ್ವಲ್ಲ, ಇನ್ನೊಂದು ಸ್ವಲ್ಪ ಬಿಟ್ಟನಲ್ಲ. ಆಮೇಲೆ ಸ್ನಾನ ಮಾಡಿಸಿ ಹಳ್ಳೆಣ್ಣೆ ತಿಕ್ಕಿ ಸ್ನಾನ ಮಾಡಿಸಿ ಮನಗಿಸ್ದೆ. ಮನ್ಕೊಂಡಿದ್ದಾನೆ ಇವಾಗ ಅಪ್ಪ ಮಗ ಇಬ್ಬರು ಮನಿಕೊಂಡಿದ್ದಾರೆ. ನನ್ನ ಬೇರೆ ಕೆಲಸಗಳಿದೆ ಅದೆಲ್ಲ ಮಾಡ್ಕೋಬೇಕು, ಇನ್ನೂ ತಿಂಡಿ ಏನು ತಿಂದಿಲ್ಲ. ನಾನು ಎಲ್ಲ ಕೆಲಸ ಮುಗಿಸ್ಬೇಕು ಇವಾಗ, ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಎಲ್ಲ ಹಚ್ಚಿ ದೇವ್ರ ವಾರ ಮಾಡಿ ಇವಾಗ ಎಲ್ಲ ಕೆಲಸ ಮುಗಿಸ್ಬೇಕು. ಇವಾಗ ಎಲ್ಲ ಕ್ಲೀನ್ ಮಾಡಿಲ್ಲ, ಇನ್ನು ಮ್ಯಾಟ್ಗಳೆಲ್ಲ ಒಗೆಯಕ್ಕೆ ಹಾಕಿದ್ದೀನಿ, ಅದೆಲ್ಲ ಒಗ್ಕೋಬೇಕು, ಇನ್ನೂ ಒಗ್ದಿಲ್ಲ. ಮತ್ತೇ ಮುಂದಿನ ಲೋಗಲ್ ಸಿಗ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ನಂಗೆ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಮತ್ತೆ ಬಾಯ್ ಬಾಯ್, ಲವ್ ಯು, ಟೇಕ್ ಕೇರ್.